ನಮಸ್ಕಾರ ಸ್ನೇಹಿತರೆ, ಯೋಯೋ ಟಿವಿ ಸ್ವಾಗತ. ಯೋಯೋ ಟಿವಿ ವತಿಯಿಂದ ಪ್ರತಿ ವಾರ ನೀವು ವಾರ ಭವಿಷ್ಯವನ್ನ ಕೇಳುತ್ತೀರಿ. ಈ ವಾರದ ವಾರ ಭವಿಷ್ಯ ಈಗ ನೋಡೋಣ. 31 ಜುಲೈ 2022 6 ಆಗಸ್ಟ್ 2022 ಭಾನುವಾರದಿಂದ ಶನಿವಾರದವರೆಗಿನ ರಾಶಿ ಫಲಗಳು ನಿಮ್ಮ ಮುಂದೆ. ಮೊದಲಿಗೆ ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯಲ್ಲಿರುವವರಿಗೆ ವಾರ ಉತ್ತಮ ಜನಮನ್ನಣೆ ಇರುತ್ತೆ, ವಿಶ್ವಾಸಕ್ಕೆ ಪಾತ್ರರಾಗುತ್ತೀರಿ. ಉತ್ತಮ ಧನಾರ್ಜನೆ ಇದ್ರೂ ಕೂಡ ಅಷ್ಟೇ, ವ್ಯಯ ಇದೆ, ಹಲವು ಕಾರ್ಯಗಳು ಕೈಗೂಡುತ್ತವೆ. ಉದ್ಯೋಗ ವ್ಯವಹಾರಗಳಲ್ಲಿ ಘರ್ಷಣೆಗೆ ಅವಕಾಶ ಹೋಗಬೇಡಿ. ಕಾರ್ಯ ಸಫಲತೆ ಆಗುತ್ತದೆ. ದಾಂಪತ್ಯ ಸುಖದಲ್ಲಿ ತೃಪ್ತಿ, ಮಕ್ಕಳ ವಿಚಾರದಲ್ಲಿ ಹೆಚ್ಚಿನ ಜವಾಬ್ದಾರಿ. ಇನ್ನು ವೃಷಭ ರಾಶಿ, ಮನಸ್ಸಿನಲ್ಲಿ ಗೊಂದಲಕ್ಕೆ ಅವಕಾಶ ನೀಡದೆ ಧೈರ್ಯದಿಂದ ಕಾರ್ಯನಿರ್ವಹಿಸಿ. ಅತಿಯಾದ ಆಸೆ ಸಲ್ಲೋದಿಲ್ಲ. ಭೂಮಿ ಆಸ್ತಿ ಇತ್ಯಾದಿ ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಗತಿ ಇದೆ. ಗೃಹದಲ್ಲಿ ಸಂತೋಷದ ವಾತಾವರಣ, ಧಾರ್ಮಿಕ ಕೆಲಸ ಕಾರ್ಯಗಳು ಕೈಗೂಡುತ್ತವೆ. ಮಿಥುನ ರಾಶಿ, ಆರೋಗ್ಯ ಗಮನಿಸಿಕೊಳ್ಳಿ. ಅಧ್ಯಯನ ನಿಮಿತ್ತ ದೀರ್ಘ ಪ್ರಯಾಣ ಸಂಭವ. ಪಾಲುದಾರಿಕಾ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಇದೆ. ನೂತನ ಮಿತ್ರರ ಸಮಾಗಮ, ಧನಾರ್ಜನೆಗೆ ಕೊರತೆ ಆಗೋದಿಲ್ಲ. ದಾಂಪತ್ಯ ಜೀವನ ತೃಪ್ತಿದಾಯಕವಾಗಿರುತ್ತದೆ. ಗುರು ಹಿರಿಯರಿಂದ ಉತ್ತಮ ಮಾರ್ಗದರ್ಶನದ ಲಾಭ. ಕಟಕ ರಾಶಿ, ಅತಿಯಾದ ಆತ್ಮವಿಶ್ವಾಸ ಸಲ್ಲೋದಿಲ್ಲ. ಮಾತಾಡುವಾಗ ಎಚ್ಚರ ವಹಿಸಬೇಕು. ದಾಂಪತ್ಯದಲ್ಲಿ ಸಹನೆ ಇರಲಿ. ಧಾರ್ಮಿಕ ವಿಚಾರದಲ್ಲಿ ಭಕ್ತಿ ಶ್ರದ್ಧೆ ಕೊರತೆಯಾಗದಂತೆ ಕಾರ್ಯನಿರ್ವಹಿಸಿ. ಧರ್ಮಾರ್ಚನೆ ಉತ್ತಮವಾಗಿದ್ದು ಗುರು ಹಿರಿಯರಲ್ಲಿ ಬೇಸರ ಮಾಡಬೇಡಿ. ಸಿಂಹರಾಶಿ, ಅತಿಯಾದ ಕಾರ್ಯ ಒತ್ತಡದಿಂದ ದೇಹಯಾಸ ತೋರುತ್ತದೆ. ದೀರ್ಘ ಪ್ರಯಾಣ ಸಂಭವ. ಉದ್ಯೋಗ ವ್ಯವಹಾರಗಳಲ್ಲಿ ನಿರೀಕ್ಷಿತ ಧನಾರ್ಜನೆ. ದಂಪತಿಗಳಲ್ಲಿ ಪರಸ್ಪರ ಪ್ರೋತ್ಸಾಹ. ವಿದ್ಯಾರ್ಥಿಗಳು ಪರರನ್ನು ಅವಲಂಬಿಸದೆ ಸ್ವಂತ ಪರಿಶ್ರಮದಲ್ಲಿ ಕಾರ್ಯನಿರ್ವಹಿಸಿ. ಕನ್ಯಾರಾಶಿ, ಆರೋಗ್ಯದಲ್ಲಿ ವೃದ್ಧಿ. ಧಾರ್ಮಿಕ ಚಟುವಟಿಕೆಗಳಿಗೆ ಪ್ರಯಾಣ ಸಂಭವ. ಧನಾರ್ಜನೆಗಿಂತಲೂ ಅಧಿಕ ವ್ಯಯದ ಪರಿಸ್ಥಿತಿ. ಉದ್ಯೋಗ ವ್ಯವಹಾರಗಳಲ್ಲಿ ಸಮಾಧಾನ ತೃಪ್ತಿ ಇದೆ. ಇನ್ನು ಈ ವಾರ ಪಾಲುದಾರಿಕಾ ಕ್ಷೇತ್ರದವರಿಗೆ ಸದಾವಕಾಶಗಳಿವೆ. ದಾಂಪತ್ಯದಲ್ಲಿ ತೃಪ್ತಿ ಇರುತ್ತೆ. ತುಲಾರಾಶಿ, ತುಲಾರಾಶಿಯವರಿಗೆ ವಾರ ದೇವತಾ ಕಾರ್ಯಗಳಲ್ಲಿ ತತ್ಪರತೆ ಇರುತ್ತೆ. ಭಾಗ್ಯದ ವೃದ್ಧಿ, ಉತ್ತಮ ವಾಕ್ಚತುರತೆಯಿಂದ ಕೂಡಿದ ಕಾರ್ಯವೈಖರಿ, ಮುಖ್ಯವಾಗಿ ಕೀರ್ತಿ ಸ್ಥಾನ, ಸುಖಾದಿಗಳು ಪ್ರಾಪ್ತಿ, ಸಾಂಸಾರಿಕ ಸುಖ ವೃದ್ಧಿ, ಆಸ್ತಿ ವಿಚಾರಗಳಲ್ಲಿ ಮುನ್ನಡೆ, ನೂತನ ಬಂಧು ಮಿತ್ರರ ಸಹಕಾರ. ಇನ್ನು ವೃಶ್ಚಿಕ ರಾಶಿ, ಬಹು ಐಶ್ವರ್ಯ ಸಿಗುವಂತಹ ಸಂಭವ. ರಾಜಕೀಯ ಸರ್ಕಾರಿ ಕಾರ್ಯಗಳಲ್ಲಿ ಮುನ್ನಡೆ, ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸುವುದರಿಂದ ತೃಪ್ತಿ, ದೀರ್ಘ ಸಂಚಾರ ಸಂಭವ. ಉದ್ಯೋಗ ವ್ಯವಹಾರಗಳಲ್ಲಿ ಮೇಲಾಧಿಕಾರಿಗಳ ಸಹಕಾರ, ಪ್ರೋತ್ಸಾಹ ಲಭ್ಯ. ಧನುರಾಶಿ, ಉತ್ತಮ ಆರೋಗ್ಯ, ತಾಳ್ಮೆ ಸಹನೆಯಿಂದ ನಿರ್ವಹಿಸಿದ ಕಾರ್ಯದಿಂದ ಕೀರ್ತಿ ಯಶಸ್ಸು ಲಭಿಸೋದ್ರಿಂದ ಸಂತೋಷ. ನಿರಂತರ ಧನಾರ್ಜನೆ ಇರುತ್ತದೆ. ಗುರು ಹಿರಿಯರ ಸಹಕಾರ, ಪ್ರೋತ್ಸಾಹದಿಂದ ಹೆಚ್ಚಿದ ಸ್ಥಾನಮಾನ. ದಾಂಪತ್ಯ ತೃಪ್ತಿಕರ. ಮಕರ ರಾಶಿ, ತಂದೆ ತಾಯಿಯಿಂದ ಸುಖ ಪ್ರಾಪ್ತಿ, ಬಂಧು ಮಿತ್ರರ ಆಗಮನದಿಂದ ಗೃಹದಲ್ಲಿ ಸಂತೋಷದ ವಾತಾವರಣ, ಭೋಜನಾದಿ ಸಂಭ್ರಮ, ಆಸ್ತಿ ವಿಚಾರದಲ್ಲಿ ಮುನ್ನಡೆ, ದಾಂಪತ್ಯ ತೃಪ್ತಿಕರ, ಪಾಲುದಾರಿಕಾ ವ್ಯವಹಾರಗಳಲ್ಲಿ ಹೆಚ್ಚಿದ ಪ್ರಗತಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ನೂತನ ಮಿತ್ರರ ಭೇಟಿ ಇರುತ್ತೆ. ಧಾರ್ಮಿಕ ಚಟುವಟಿಕೆಗಳಿಗಾಗಿ ಪ್ರಯಾಣ ಇರುತ್ತೆ. ದೂರದ ವ್ಯವಹಾರಗಳಲ್ಲಿ ಹೆಚ್ಚಿದ ವರಮಾನ. ಪಾಲುದಾರಿಕಾ ಕ್ಷೇತ್ರದಲ್ಲಿ ಗೌರವ ವೃದ್ಧಿ. ಆರೋಗ್ಯದಲ್ಲಿ ಉತ್ತಮ ಬದಲಾವಣೆ. ಇನ್ನು ಕೊನೆಯದಾಗಿ ಮೀನರಾಶಿ, ದೂರ ಪ್ರಯಾಣ, ಜನಪರರ ಸಹಕಾರ ಸಹಾಯದಿಂದ ನಿರೀಕ್ಷಿತ ಸ್ಥಾನ, ಗೌರವಾದಿ ಲಭ್ಯ. ಗುರು ಹಿರಿಯರ ಆರೋಗ್ಯದ ಬಗ್ಗೆ ಗಮನಹರಿಸಿ. ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಅನಿರೀಕ್ಷಿತ ಧನಾಗಮನ. ಅವಿವಾಹಿತರಿಗೆ ವಿವಾಹ ಭಾಗ್ಯ. ವಿದ್ಯಾರ್ಥಿಗಳಿಗೆ ಸರ್ವ ಸೌಲಭ್ಯ ಪ್ರಾಪ್ತಿ. ಹೀಗಿವೆ ಈ ವಾರದ ವಾರ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.